हेलो फ्रेंड्स, वेलकम टू लर्न स्पीच एस्से इन कन्नड़ा चैनल। इवत्तिन ई वीडियो दल्ली नावु राष्ट्रीय रैतर दिनाचरणेय बग्गे ओंदु भाषणवन्न नोडोण। बन्नि शुरु माडोण। राष्ट्रीय रैतर दिनाचरणे भाषण। वेदिके मेले उपस्थितरिरुव गौरवान्वित प्रांशुपालरे, शिक्षकरे मत्तु नन्न नेच्चिन गेळेयरे, इंदु डिसेंबर 23 इंदु नावेल्ल नम्म माजी प्रधानमंत्री चौधरी चरण सिंग अवर जन्मदिनवन्नु रैतर दिनाचरणेयन्नागि आचरिसलु इल्लि सेरिदेवे। ई सुसंदर्भदल्लि ओंदेरडु मातुगळन्नु आडलु बयसुत्तेने। भारतदल्लि प्रति वर्ष ದೇಶದ 5ನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದ ಡಿಸೆಂಬರ್ 23 ರಂದು ರಾಷ್ಟ್ರೀಯ ರೈತ ದಿನವನ್ನಾಗಿ ಆಚರಿಸಲಾಗುತ್ತಿದೆ। ಈ ದಿನವನ್ನು ಕಿಸಾನ್ ದಿವಸ್ ಎಂದು ಕರೆಯಲಾಗುತ್ತದೆ। ಸರ್ಕಾರವು ಆಚರಿಸಲು ಘೋಷಿಸಿದ ನಂತರ 2001 ಭಾರತದ ರೈತರ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು। ಈ ದಿನವು ಭಾರತದ ಆರ್ಥಿಕತೆಯ ಉನ್ನತಿಗಾಗಿ, ಜನರ ಅಗತ್ಯತೆಗಳನ್ನು ಪೂರೈಸಲು ಮತ್ತು ಕೃಷಿ ಸಮಸ್ಯೆಗಳನ್ನು ಪರಿಹರಿಸಲು ಒತ್ತಿ ಹೇಳುತ್ತದೆ। ಚರಣ್ ಸಿಂಗ್ ಅವರು ನಮ್ಮ ಭಾರತೀಯ ರೈತರು ಮತ್ತು ಕೃಷಿಯ ವರದಾನಕ್ಕಾಗಿ ಮತ್ತು ವಿಶೇಷವಾಗಿ ಗ್ರಾಮೀಣ ಜನರನ್ನು ಸ್ವತಂತ್ರರನ್ನಾಗಿಸಲು ನಿರಂತರವಾಗಿ ಹೋರಾಡಿದರು। ಚರಣ್ ಸಿಂಗ್ ಅವರು ತಮ್ಮ ಅವಧಿಯಲ್ಲಿ ದೇಶದ ಅನ್ನದಾತರ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ 16 ನೀತಿಗಳನ್ನು ಜಾರಿಗೆ ತಂದಿದ್ದರು। ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆಗೆ ಪ್ರೋತ್ಸಾಹ ನೀಡಿದ್ದರು। ಹೀಗಾಗಿ ಅವರ ಜನ್ಮದಿನವನ್ನು ರೈತ ದಿನವನ್ನಾಗಿ ಆಚರಿಸಲಾಗುತ್ತಿದೆ। ರೈತರ ತ್ಯಾಗ ಮತ್ತು ಪ್ರಯತ್ನಗಳಿಗೆ ಕೃತಜ್ಞತೆ ಸಲ್ಲಿಸಲು ರೈತರ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವಾಗಿದೆ। ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸಲು ರೈತರು ಬಹಳ ಮುಖ್ಯ। ರೈತರಿಂದ ನೇರವಾಗಿ ತಾಜಾ ದಾಸ್ತಾನುಗಳನ್ನು ಖರೀದಿಸುವ ಮೂಲಕ ನಾವು ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸಬಹುದು। ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು। ಜೈ ಜವಾನ್ ಜೈ ಕಿಸಾನ್। ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ। ಧನ್ಯವಾದಗಳು।